ಸೊ ಹಲೋ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಹೈ ಫ್ಯೂಯಲ್ ಕನ್ನಡ. ನಂಗೆ ಗೊತ್ತು ಎಷ್ಟೊಂದು ದಿನ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಾಲೇಜ್ ಶುರು ಆದ್ಮೇಲೆ ಟೈಮ್ ಸಿಗ್ತಾ ಇಲ್ಲ. ಕಾಲೇಜ್ ಶುರು ಆದ್ಮೇಲೆ ಟೈಮ್ ಸಿಗ್ತಾ ಇಲ್ಲ. ಬಟ್ ಇವತ್ತೇ ಹೇಳ್ತಾ ಇದ್ದೀನಿ, ಈ ವೀಕಿಂದ ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೇ ಮಾಡ್ತೀನಿ. ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇತ್ತೀಚೆಗೆ ಈ ಸೆಗ್ಮೆಂಟ್ ಅಂದರೆ 10-15 lakh ಸೆಗ್ಮೆಂಟ್ ಏನಿದೆ ಸಿಕ್ಕಾಬಟ್ಟೆ ಹೈಪ್ ಆಗೋಗಿದೆ. ಎಸ್ಪೆಷಲಿ ಬ್ರೆಜಾ ವೆನ್ಯೂ ಮತ್ತು ಕಿಯಾ ಸೋನೆಟ್ ಇರೋ ಕಾಂಪಿಟೇಷನ್ ಬೇರೆ ಯಾವ ಗಾಡಿಲೂ ಸಿಗ್ತಾ ಇಲ್ಲ ಈಗ. ಅದಕ್ಕಂತಲೇ ಎಷ್ಟೊಂದು ಜನ ಕೇಳ್ತಾ ಇದ್ರು ನಾವು ವೆನ್ಯೂ ತೊಗೊಳಕ್ಕೆ ಹೋಗ್ತಾ ಇದೀವಿ, ಬಟ್ ಬ್ರೆಜಾನೂ ನನಗೆ ಮನಸ್ಸಲ್ಲಿದೆ, ಆ ಕಡೆ ಈ ಕಡೆ ಎಳಿತಾ ಇದೆ, ಒಂದ್ಸತಿ ರಿವ್ಯೂ ಮಾಡಿ ಅಂತ. ಅದಕ್ಕೆ ಈ ವೆಹಿಕಲ್ನ ತಂದೀನಿ, ರಿವ್ಯೂ ಮಾಡೋಣ. ಕಮಾನ್, ಲೆಟ್ಸ್ ಗೋ. ಸೊ ಈಗ ನೀವು ನೋಡ್ತಾ ಇದ್ದೀರಾ ಮಾರುತಿ ಸುಜುಕಿ ಬ್ರೆಜಾ. ಇದೊಂದೇ ಸೌಂಡ್, 10 ವರ್ಷದಿಂದನೂ ಈ ಸೌಂಡ್ ಕೇಳಿ ಕೇಳಿ ಬೇಜಾರಾಗೋಗಿತ್ತು. ಬಟ್ ಫೈನಲಿ ಕೀ ಫೋಬ್ನಾದ್ರೂ ಅಪ್ಗ್ರೇಡ್ ಮಾಡಿದ್ದಾರೆ ಈ ಸತಿ ಮಾರುತಿ ಸುಜುಕಿ ಅವರು. ಈಗ ಪಾಯಿಂಟಿಗೆ ಬರೋದಾದ್ರೆ ನನಗೆ ಫಸ್ಟ್ ಖುಷಿಯಾಗಿದ್ದು, ಈಗ 20 ವರ್ಷ ಆಯಿತು ಮಾರುತಿ ಸುಜುಕಿ ಇಂಡಿಯಾಗೆ ಬಂದು, ಒಂದು ಗಾಡಿಯಾದರೂ ಸನ್ ರೂಫ್ ಕೊಡೋದು ಬೇಡವಾ. ಬಟ್ ಫೈನಲಿ ಈಗ ಬ್ರೆಜಾದಲ್ಲಿ ಸನ್ ರೂಫ್ ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಏನಂದರೆ, ನಿಮಗೆ ಈಗ ಬ್ರೆಜಾದಲ್ಲಿ ಸನ್ ರೂಫ್ ಬೇಕು ಅಂದರೆ ಟಾಪ್ ಎಂಡ್ಗೆ ಹೋಗೋ ನೆಸೆಸಿಟಿ ಇಲ್ಲ, ZX ಇಂದಲೇ ಸ್ಟಾರ್ಟ್ ಮಾಡಿದ್ದಾರೆ. ಆನ್ ರೋಡ್ ಪ್ರೈಸು ಮೈಸೂರಲ್ಲಿ 10,30,000 ಇಂದ ಶುರು ಆಗುತ್ತೆ. ಆ್ಯಂಡ್ ನಿಮಗೆ ZXI ಬಂದು 14,17,000, ಅದರಲ್ಲೇ ನಿಮಗೆ ಸನ್ರೂಫ್ ಬರೋದು. 14,17,000 ಇದೆ. ಈಗ ಮ್ಯಾಟ್ರಿಕ್ ಬರೋದಾದರೆ ಇದು ವೆನ್ಯೂ ಅಥವಾ ಸೋನೆಟ್ಟಿಗೆ ಕಂಪೇರ್ ಮಾಡಿದ್ರೆ ಹೇಗಿದೆ ಅಂತ ಕೇಳ್ತೀರಾ. ಗಾಡಿ ಮಾತ್ರ ಸಿಕ್ಕಾಬಟ್ಟೆ ದೊಡ್ಡದಾಗಿದೆ. ಈಗ ನೀವು ಇದು ಬ್ರೆಜಾ ನಿಮ್ದು ಅಂದ್ಕೊಳ್ಳಿ, ಬ್ರೆಜಾ ಪಕ್ಕ ಒಂದು ವೆನ್ಯೂ ನಿಲ್ಲಿಸಿದ್ರೆ ಬ್ರೆಜಾ ಸಿಕ್ಕಾಬಟ್ಟೆ ದೊಡ್ಡದಾಗ ಕಾಣಿಸುತ್ತೆ. ಬಿಕಾಸ್ ಆಫ್ ದ ಡೈಮೆನ್ಷನ್ಸು ಜಾಸ್ತಿ ಇದೆ. ಬಾಡಿ ಕ್ಲೈಡಿಂಗು ಅಷ್ಟೇ, ತುಂಬಾ ದೊಡ್ಡದು ಮಾಡಿದ್ದಾರೆ ಈ ಸತಿ. ಬಟ್ ಓಕೆ, SUV ಥರ ಕಾಣಿಸ್ಬೇಕು ಅಂದರೆ ಮಾರುತಿ ಸುಜುಕಿ ಅವರು ಇದೆಲ್ಲ ಮಾಡಲೇಬೇಕಾಗುತ್ತೆ. ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂದರೆ, ಈಗ ಈ ರೋಡಲ್ಲೆಲ್ಲ ಬರಬೇಕಾರೆ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿತ್ತು, 198 mm ಕೊಟ್ಟಿದ್ದಾರೆ. ಸೊ ಅದಾಗ್ಲಿಂದ ಏನು ತಾಗಲಿಲ್ಲ. ಮಿಸ್ಸಿಂಗ್ ಫೀಚರ್ ಏನಂದರೆ, ಮುಂಚೆ ನೋಡಿದ್ರೆ ನೀವು ವಿಟಾರಾ ಬ್ರೆಜಾ ಅಂತ ಬರ್ತಿತ್ತು, ಈಗ ನಾರ್ಮಲ್ ಬ್ರೆಜಾ ಕೊಟ್ಟಿದ್ದಾರೆ. ವಿಟಾರನ ತಗ್ರಿ ಈ ಸತಿ ಗ್ರ್ಯಾಂಡ್ ವಿಟಾರಾ ಕೊಟ್ಟಿದ್ದಾರೆ. ಹಿಂದೆಯಿಂದ ಏನು ಜಾಸ್ತಿ ಚೇಂಜಸ್ ಮಾಡಿಲ್ಲ. ನಿಮಗೆ LED ಟೇಲ್ ಆ್ಯಂಪ್ಸ್ ಕೊಟ್ಟಿದ್ದಾರೆ, ವೈಪರ್ ವಾಷರ್. ವೆನ್ಯೂ ಕಂಪೇರ್ ಮಾಡಿದ್ರೆ ಈಗ ರೇರ್ ಸೀಟಿಂಗ್ ಸ್ಪೇಸ್ ಮಾತ್ರ ಸೂಪರ್ ಆಗಿದೆ. ಅದೇ ರೀಸನ್ ಹೇಳಿದ್ನಲ್ಲ, ಗಾಡಿ ಅಗ್ಲಾನೂ ಇದೆ, ಉದ್ದ ಇದೆ, ಡೈಮೆನ್ಷನ್ಸ್ ಎಲ್ಲ ಪ್ರಕಾರ ನೋಡಿದ್ರು ದೊಡ್ಡದಿದೆ. ಈಗ ಈ ಸೀಟ್ ಬಂದು ನಾನು ಹೈಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ ಮುಂದೆ ಕೂತ್ಕೊಂಡು. ಅಷ್ಟು ಕೂತ್ರೂ ಆರಾಮಾಗಿ ಕೂತ್ಕೋಬೋದು. ಲೆಗ್ ರೂಮು ನೀ ರೂಮ್ ಎರಡೂ ಚೆನ್ನಾಗಿದೆ. ಅಂಡರ್ ಥೈ ಸಪೋರ್ಟ್ ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಲ್ಲ. ಬಟ್ ಹಿಂದೆ ನಿಮಗೆ AC ವೆಂಟ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಪ್ರಾಪರಾಗಿ 12 volt ಚಾರ್ಜಿಂಗ್ ಸಾಕೆಟ್ ಇದೆ. ಆ್ಯಂಡ್ ಇಲ್ಲಿ ಡೋರ್ ಮ್ಯಾಗ್ಝಿನ್ಸ್ ಇದೆ, ಹೋಲ್ಡರ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ಏನೇನು ಬೇಕೋ ಅದನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಸನ್ ರೂಫ್. ಈಗ ಕಾರ್ ಡಿಸೈನ್ ವಿಷಯಕ್ಕೆ ಬಂದರೆ, ನೀವು ರೆಡ್ಡೇ ಒಂದು ಪೀಸ್ ಥರ ಕಾಣಿಸುತ್ತೆ, ಆ್ಯಂಡ್ ಬ್ಲ್ಯಾಕ್ ಕಲರೇ ಒಂದು ಪೀಸ್ ಥರ ಕಾಣಿಸುತ್ತೆ. ಯಾಕಂದರೆ ಇದನ್ನ ಫ್ಲೋಟಿಂಗ್ ರೂಫ್ ಅಂತ ಕರಿತೀವಿ. ನಿಮ್ಮ ಕಾರ್ ಈ ಥರ ಕಾಣಿಸ್ಬೇಕು ಅಂದರೆ ಆಲ್ಮೋಸ್ಟ್ ನಿಮಗೆ 14,000-15,000 rupees ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ರೂಫ್ ರೇಲ್ಸ್ ಕೊಟ್ಟಿದ್ದಾರೆ, ಬಟ್ ಫಂಕ್ಷನಲ್ಲಿ ಇದೆ ಅಂತ ನಾನು ಅನ್ಕೊಳ್ಳಲ್ಲ. ಆ್ಯಂಡ್ ಆಟೋ ಫೋಲ್ಡೇಬಲ್, ಆಟೋ ಅಡ್ಜಸ್ಟೇಬಲ್ ORVMs ಕೊಟ್ಟಿದ್ದಾರೆ. ಮೇಜರ್ ಅಡ್ವಾಂಟೇಜ್ ಏನಂತ ಹೇಳ್ತೀನಿ ನೋಡಿ. ಈಗ ಇದನ್ನು ನೀವು ಸೋನೆಟ್ ಅಥವಾ ವೆನ್ಯೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿಮಗೆ 300 cc ಎಕ್ಸ್ಟ್ರಾ ಸಿಗುತ್ತೆ. ಟಾಪ್ ಎಂಡ್ ಅವರು ತೊಗೊಳ್ಳಿ, ಬೇಸಿಕ್ ಅವರು ತೊಗೊಳ್ಳಿ. ನಿಮಗೆ ಇದು ಗಾಡಿಲಿ ಒಂದೇ ಇಂಜಿನು, 1.5 liter ಅಂತ ಕರಿತೀವಿ. 101 BHP ಪವರ್ ಇದೆ, 136 Nm ಇದೆ. ಸಾಕು, ಈ ಗಾಡಿಗೆ ಇದಕ್ಕಿಂತ ಜಾಸ್ತಿ ಪವರ್ ಬೇಕು ಅಂತ ಏನು ನೆಸೆಸಿಟಿ ಇಲ್ಲ. ಈ ಇಂಜಿನ್ ಪರ್ಫೆಕ್ಟ್ ಆಗಿದೆ ಅನ್ಬೋದು. ಅದೇ ಹೇಳಿದ್ನಲ್ಲ, ವೆನ್ಯೂಲಿ ಮತ್ತು ಸೋನೆಟಲ್ಲಿ ನಿಮಗೆ 1.2 liter ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇದೆ. ಆ್ಯಂಡ್ ಟರ್ಬೋ ಇಂಜಿನೂ ಇದೆ. ಬಟ್ ಆ ಟರ್ಬೋ ಇಂಜಿನ ನಾನು ಇದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಸಿಕ್ಕಾಬಡೆ ಜಾಸ್ತಿ ಪವರ್ ಇದೆ. ನಾನು ಹೇಳ್ತಾ ಇರೋದು ಈ ಬೇಸಿಕ್ ವೇರಿಯಂಟು. ಈ ಮತ್ತು HT, HTX ಯಾರು ಹೋಗ್ತಾ ಇದ್ದಾರೆ, ಕಣ್ಣು ಮುಚ್ಕೊಂಡು ಈ ಗಾಡಿಗೆ ಹೋಗ್ಬೋದು. ನೀವಿನ್ನ ಹೈ ಫ್ಯೂಯಲ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಈಗ ವೆನ್ಯೂ ಅಲ್ಲಿ ಏಡಾಸ್ ಕೊಟ್ಟಿದ್ದಾರೆ, ಅದನ್ನು ಕೂಡ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಕಂಪೇರ್ ಇಟ್ ಟು ಬ್ರೆಜಾ, ಬ್ರೆಜಾ ಕಂಪೇರ್ ಮಾಡೋದು ಹೇಗಿದೆ ಅಂತ. ಬಟ್ ಪಾಯಿಂಟ್ ಏನಂದರೆ, ಮೈಲೇಜ್ ನಿಮಗೆ ಮಾರುತಿ ಅವ್ರ ಥರ ಯಾರೂ ಕೊಡಲ್ಲ. ಸಿಟಿ ಒಳಗಡೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನಲ್ಲಿ ನಿಮಗೆ 15-16 ಕೊಡ್ತಾ ಇದೆಯಂತೆ. ಆ್ಯಂಡ್ ಹೈವೇಸಲ್ಲೆಲ್ಲ ನೀವು ಕ್ಯಾರಿ ಆನ್ ಮಾಡ್ತೀನಿ ಅಂದರೆ 19-20 km ಬರುತ್ತೆ. ಬಟ್ ನೀವು ಇನ್ನೂ ಜಾಸ್ತಿ ಮಾಡ್ಕೋಬೋದು. ಹೆಂಗೆ ಅಂದರೆ, ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈವನ್ ನಿಮಗೆ ZX-ಇಂದಲೇ ಕ್ರೂಸ್ ಕಂಟ್ರೋಲ್ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ ತೊಗೊಂಡ್ರೆ ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಹೊಸ ಅಪ್ಗ್ರೇಡ್ಸು, ನಿಮಗೆ ಹಳೆ ಬ್ರೆಜಾದಲ್ಲಿ ಇದೆಲ್ಲ ಬರ್ತಾ ಇರಲಿಲ್ಲ. ಬಟ್ ಅದೆಲ್ಲ ಪಕ್ಕಕ್ಕಿಟ್ಟರು ನಮ್ಮ ಮಾರುತಿ ಸುಜುಕಿಗೆ ಫಸ್ಟ್ ಬ್ಲೇಮ್ ಮಾಡೋದು ಎಲ್ಲ ಸೇಫ್ಟಿಗೆ. ಬಟ್ ನನಗೆ ಇದರಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿರಲಿಲ್ಲ ಈ ಗಾಡೀಲಿ. ಯಾಕಂದರೆ ಇದರ ಹಳೆ ಜನರೇಷನ್ ಏನು ಕರಿತಾ ಇದ್ವಿ, ವಿಟಾರಾ ಬ್ರೆಜಾ ಅಂತ, ಅದನ್ನು ಕ್ರ್ಯಾಶ್ ಟೆಸ್ಟ್ ಮಾಡಿದಾಗ ಅದಕ್ಕೆ 4-star ಸೇಫ್ಟಿ ರೇಟಿಂಗ್ ಸಿಕ್ಕಿತ್ತು. ಈ ಗಾಡಿಗ ಹೊಸ ಜನರೇಷನ್ ಅಂದಮೇಲೆ ಇದನ್ನು ಅಪ್ಡೇಟ್ ಮಾಡೇ ಮಾಡಿರ್ತಾರೆ. ಈಗಲೂ ಈ ಗಾಡಿನ ಕ್ರ್ಯಾಶ್ ಟೆಸ್ಟ್ ಮಾಡ್ತೀವಿ ಅಂದರೆ 4-star ಕಣ್ಣು ಮುಚ್ಕೊಂಡು ಸಿಗುತ್ತೆ. ಯಾಕಂದರೆ ಗೇಟ್ ಚೆನ್ನಾಗಿದೆ ಕಂಪೇರ್ ಟು ಅದರ್ ಕಾರ್ಸ್. ಅದಲ್ಲದೆ ನಿಮಗೆ ಸೇಫ್ಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ 6 airbags ಕೊಟ್ಟಿದ್ದಾರೆ ಈ ಸತಿ ಬ್ರೆಜಾದಲ್ಲಿ. ಈಗ ಸ್ಟೇರಿಂಗ್ ವೀಲ್ ಬಂದು ನಿಮಗೆ ಎರ್ಟಿಗ ಆಗಿರ್ಬೋದು, ಸ್ವಿಫ್ಟ್ ಆಗಿರ್ಬೋದು, ಅದೇ ಥರ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. 8-bag ಇರುತ್ತೆ ಇಲ್ಲಿ, ನಿಮಗೆ ಆಡಿಯೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆಟೋಮೆಟಿಕ್ ಬಂದು 6-speed ಟಾರ್ಕ್ ಕನ್ವರ್ಟರ್ ಅಂತ ಕರಿತೀವಿ. ನಿಮಗೆ ವೆನ್ಯೂಲ್ DCT ಇದೆ, ಬಟ್ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಆಗೋಗುತ್ತೆ ಅದು. ನೀವು ನನಗೆ ಆ ಥರ ಪರ್ಫಾರ್ಮೆನ್ಸ್ ಎಲ್ಲ ಏನು ಬೇಡ, ನಾನು ನೆಮ್ಮದಿಯಾಗಿ ಕಾರ್ನ ಓಡಿಸ್ತೀನಿ ಅನ್ನಂಗಿದ್ರೆ ಬ್ರೆಜಾ ಇಸ್ ಆ್ಯಕ್ಚುಲಿ ಗುಡ್ ಆಪ್ಷನ್. ಯಾ 16-inch dual-tone diamond-cut alloy wheel ಕೊಟ್ಟಿದ್ದಾರೆ.
ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಇರುತ್ತೆ, ರೇರಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ, ಅದು ಅದನ್ನು ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ, ಆಲ್ ಫೋರ್ ಡಿಸ್ಕ್ ಬ್ರೇಕ್ಸ್ ಕೊಡಬೇಕಿತ್ತು. ಆ್ಯಂಡ್ ನಿಮಗೆ ಒಳಗಡೆ ಕ್ಯಾಬಿನ್ ಒಳಗಡೆ ನಾಯ್ಸ್ ಬರಬಾರ್ದು ಅಂತ ಪ್ರಾಪರಾಗಿ ಇನ್ಸುಲೇಷನ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿರೋ ಕಂಪ್ನೀಸು ಬಾಡಿ ಇನ್ಸುಲೇಷನ್ ಕೊಡ್ತಾ ಇಲ್ಲ, ಅದರಿಂದ ಇಂಜಿನ್ ಸ್ವಲ್ಪ ರೇವ್ ಮಾಡಿದ್ರೆ ನಿಮಗೆ ಕ್ಯಾಬಿನ್ ಒಳಗಡೆ ನಾಯ್ಸ್ ಕೇಳಿಸುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ನನಗೆ ಡಿಸಪಾಯಿಂಟ್ ಆಗಿದೆ ಎಲ್ಲಿ ಅಂದರೆ, ಇದರಲ್ಲಿ ಪ್ರೀಮಿಯಂ ಸೌಂಡ್ ಸಿಸ್ಟಮ್ನ ಕೊಟ್ಟಿಲ್ಲ. ನೀವು ವೆನ್ಯೂ ಸೋನೆಟಲ್ಲಿ ನೋಡಿದ್ರೆ ಹಿಂದ್ಗಡೆ ನಿಮಗೆ ಬೂಟ್ ಒಳಗಡೆ ಸಬ್ಫರ್ ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ ನಿಮಗೆ 4 ಸ್ಪೀಕರ್ಸ್ ಆ್ಯಂಡ್ 2 ಟ್ವೀಟರ್ಸ್ ಕೊಟ್ಟಿದ್ದಾರೆ. ಸ್ಪೀಕರ್ ಬಂದು ಅಪ್ ಟು ದ ನಾಚ್ ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ಗಿರಲಿಲ್ಲ. ಆ್ಯಂಡ್ ನನಗೆ ಸೆಕೆಂಡ್ ಥಿಂಗ್ ಏನು ಅನ್ನಿಸ್ತು ಅಂದರೆ, ಇದರಲ್ಲಿ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಕೊಟ್ಟಿಲ್ಲ, ಮ್ಯಾನ್ಯಲ್ಲಾಗೆ ಅಡ್ಜಸ್ಟ್ ಮಾಡಬೇಕು. ಸೊ ಅದೇ ಎಲ್ಲೋ ಒಂದು ಕಡೆ ನನಗೆ ಅದೆಲ್ಲ ಸ್ವಲ್ಪ ಮಿಸ್ಸಿಂಗ್, 2 ಫೀಚರ್ ಮಿಸ್ಸಿಂಗ್ ಅನ್ನಿಸ್ತು. ಸೊ ಪ್ರಾಪರಾಗಿ ಅದು ಕಾಸ್ಟ್ ಕಟ್ಟಿಂಗ್ ಮಾಡಿರೋ ಜಾಗದಲ್ಲೂ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಎಲ್ಲ ಹಾಕಿ ಬ್ಯಾಲೆನ್ಸ್ ಮಾಡಿದ್ದಾರೆ ಕ್ಲೀನಾಗಿ, ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಆ್ಯಂಡ್ ದ ಬಿಗ್ಗೆಸ್ಟ್ ಥಿಂಗ್, ನನಗೆ ಖುಷಿ ಮಾಡಿದ್ದು ಇದರಲ್ಲಿ ಸನ್ ರೂಫ್ ಆಪ್ಷನ್ ಕೊಟ್ಟು. ಬ್ರೆಜಾದಲ್ಲಿ ಈಗ ಸನ್ ರೂಫ್ ಕೊಡ್ತಿದ್ದಾರೆ ಅಂದಮೇಲೆ ಟಕ್ ಟಕ್ ಅಂತ ಬುಕಿಂಗ್ಸ್ ಆಯಿತು ಸ್ಟಾರ್ಟಿಂಗಲ್ಲಿ. ಈಗಲೂ ಹಂಗೆ ಇದೆ, ಬಟ್ ಈವನ್ ದೆನ್ ಸ್ವಲ್ಪ ಜನ ನಾನು ಹೇಳಿದ್ನಲ್ಲ ವೆನ್ಯೂ ಸೋನೆಟು ಅದು ಇದಕ್ಕೆ ಹೆವಿ ಕನ್ಫ್ಯೂಷನ್ ಆಗಿ ಸುಮಾರು ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು. ಅದಕ್ಕೆ ಅಂತ ಇವತ್ತು ಬ್ರೆಜಾನ್ ರಿವ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮುಂದೆ DRLs ಬಂದು ತುಂಬಾ ಬೋಲ್ಡ್ ಮಾಡಿದ್ದಾರೆ ನೋಡಿ. ಇಲ್ಲಿ ಡಬಲ್ DRL ಕೊಟ್ಟಿದ್ದಾರೆ, ಇಲ್ಲೊಂದು DRL ಇರುತ್ತೆ, ಇಲ್ಲೊಂದು 2 ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ LED ಆ್ಯಂಡ್ ಈವನ್ ಫಾಗ್ ಲ್ಯಾಂಪು ನಿಮಗೆ LED ಸಿಗ್ತಾ ಇದೆ. ಕ್ವಾಲಿಟಿ ಆಫ್ ಪಾರ್ಟ್ಸ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಸ್ಕಿಡ್ ಪ್ಲೇಟ್ ಎಲ್ಲ ಫೈಬರಲ್ಲೇ ಕೊಟ್ಟಿದ್ದಾರೆ, ಬಟ್ ಓಕೆ ತುಂಬ ಹಾರ್ಡ್ ಆಗಿದೆ ಅನ್ಬೋದು, ಏನು ಕಲ್ಗಿಲ್ಲೆಲ್ಲ ಹೊಡೆದ್ರು ಓಪನ್ ಆಗಲ್ಲ. ಈಗ ಕಾರಲ್ಲಿರೋದನ್ನು ಎಕ್ಸ್ಪ್ಲೇನ್ ಮಾಡಿದೆ, ಬಟ್ ಕಾರಲ್ಲಿರೋ ವೇರಿಯಂಟ್ಸು ನಿಮಗೆ ಪ್ರೈಸಿಂಗ್ ಬಗ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ಕಲ್ಯಾಣಿ ಮೋಟರ್ಸ್ ಮೈಸೂರು ಬ್ರ್ಯಾಂಚ್ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಅಲಾಂಗ್ ವಿತ್ ದಟ್ ಹೈ ಫ್ಯೂಲ್ ಕನ್ನಡ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಈಗ 360° ಪಾರ್ಕಿಂಗ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ, ಇದು ನಿಮಗೆ ವೆನ್ಯೂಲ್ಲೂ ಬರಲ್ಲ, ಸೋನೆಟಲ್ಲೂ ಬರಲ್ಲ. ಆ್ಯಂಡ್ ಈವನ್ ಹೆಡ್ಸ್ಅಪ್ ಡಿಸ್ಪ್ಲೇ ಇದೆ. ಆ 9-inch ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದು ನಿಮಗೆ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ ಪ್ಲೇ ಇದೆ. ಆ್ಯಂಡ್ ಈವನ್ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡೋಕ್ಕೂ ಸ್ಪೆಸಿಫಿಕ್ ಬಟನ್ ಕೊಟ್ಟಿದ್ದಾರೆ. ಹೆಡ್ಲ್ಯಾಂಪ್ ಲೆವೆಲರ್ ಇದೆ, ಆಟೋ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್. ಈಗ ಸಿಗ್ನಲಲ್ಲೆಲ್ಲ ನಿಲ್ಲಿಸಿ ನೀವು ಆಕ್ಸಲರೇಟರ್ ಮೇಲಿಂದ ಕಾಲಿತ್ತರೆ ಟಕ್ಕನ್ ಗಾಡಿ ಆಫ್ ಆಗುತ್ತೆ. ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ, ಆರ್ಮ್ ರೆಸ್ಟ್ ಇದೆ, ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ವೈರ್ಲೆಸ್ ಚಾರ್ಜರ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಗ್ಲೋ ಬಾಕ್ಸ್, ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಇದೆಯಾ, ಯಾ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಇದೆ, ಪುಷ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಈಗ ಬೂಟ್ ಸ್ಪೇಸ್ ವಿಷಯಕ್ಕೆ ಬಂದರೆ ಅದು ಜಾಸ್ತಿ ಮಾಡಿರ್ಬೇಕು ಮೇ ಬಿ. ಓಕೆ, ಬೂಟ್ ಸ್ಪೇಸು ಜಾಸ್ತಿ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ 300 liters ಮೇಲೆ ಇದೆ ಪಾರ್ಸೆಲ್ ಟ್ರೇ ಕೊಟ್ಟಿದ್ದಾರೆ. ಆ್ಯಂಡ್ ಫೈಬರ್ ಕ್ವಾಲಿಟಿ ಈ ಸತಿ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಬ್ರೆಜಾದಲ್ಲಿ. ಈಗ ಆ್ಯಕ್ಚುಲಿ ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂದರೆ, ವೆಹಿಕಲ್ ಸ್ಟಾರ್ಟಲ್ಲಿ ಇದೆ, ಒಳಗಡೆ ಕೂತ್ಕೊಂಡ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಏನು ಕೇಳಿಸ್ತಾ ಇಲ್ಲ. ಆ್ಯಂಡ್ ಈವನ್ ಈಗ ರೇವ್ ಮಾಡ್ತೀನಿ ನೋಡಿ, ಫುಲ್ ಸ್ಮೂತ್, ಆಲ್ಮೋಸ್ಟ್ ನಿಮಗೆ 5000 RPM ತನಕ ರೇವ್ ಮಾಡ್ತಾ ಇದ್ದೀನಿ, ಆದರೂ ಫುಲ್ ಸ್ಮೂತ್. ಏನು ಗಾಡಿ ಒಳಗೆ ವೈಬ್ರೇಟ್ ಆಗಲಿ, ಈಗ ಒಂದೊಂದು ವೆಹಿಕಲ್ ಏನಾಗುತ್ತೆ ಫುಲ್ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ 4000 RPM ಆದಮೇಲೆ, ಬಟ್ ಬ್ರೆಜಾದಲ್ಲಿ ನಾನು ಅದನ್ನು ಏನು ಅಬ್ಸರ್ವ್ ಮಾಡಲಿಲ್ಲ ಈವನ್ ವೈಲ್ ಡ್ರೈವಿಂಗ್ ದ ಕಾರ್. ಬಟ್ ಫಾರ್ ಟುಡೇ ನನಗೆ ಬ್ರೆಜಾ ZX5 ವೇರಿಯಂಟ್ ತುಂಬಾ ವ್ಯಾಲ್ಯೂ ಫಾರ್ ಮನಿ ಅನ್ನಿಸ್ತು, ಫಾರ್ ಎ ಪ್ರೈಸ್ ಟ್ಯಾಗ್ ಆಫ್ 14,17,000. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಮಾಡಿ, ಹಾಗೆ ಹೈ ಫೀಲ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.